ವೇದಿಕೆ ಮೇಲೆ ಎಲ್ಲರೂ ಶಾಂತರಾಗ್ರಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಶಾಂತತೆಯನ್ನು ಕಾಪಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ ವೇದಿಕೆ ಮೇಲೆ ಆಸೀನರಾದ ನಮ್ಮೆಲ್ಲರಿಗೂ ಹಿರಿಯರಾದ ಕೆಪಿಸಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಜೊತೆ ಬಂದಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಮತ್ತು ಸಾವಿರಾರು 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 ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ತಾಯಂದಿರೇ ಅಮ್ಮ ತಮ್ಮಂದಿರೇ ಅಕ್ಕ ತಂಗಿಯರೇ ನಾನು ಮೊದಲೇದಾಗಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೀನಿ ನಾವು ಕಾರ್ಯಕರ್ತರು ಎಷ್ಟು ಬರಬಹುದು ಅಂತ ಅಂದಾಜು ಮಾಡಿದ್ದೀವಿ ಆದರೆ ಅದನ್ನು ಮೀರಿ ತಾವು ಕಾರ್ಯಕರ್ತರೆಲ್ಲರೂ ತಾವು ಇವತ್ತು ಬಂದಿದ್ದೀರಿ ತಾಯಂದಿರು ಅಕ್ಕ ತಂಗಿಯರು ಇದು ತಮಗೆ ಆಸನದ ವ್ಯವಸ್ಥೆ ಸ್ವಲ್ಪ ಅನಾನುಕೂಲ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದರೂ ಕೂಡ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಕೇಳ್ತೀನಿ ನಾನು ಕ್ಷಮಾಪಣೆಯನ್ನು ತಮ್ಮಲ್ಲಿ ಕೇಳ್ಕೊಂಡು ಹೆಚ್ಚಿಗೆ ಮಾತನಾಡದೆ ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನ ನಾಳೆ ಮೇ 10ನೇ ತಾರೀಕಿಗೆ ಕರ್ನಾಟಕದ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮಾರು 38 ವರ್ಷಗಳಿಂದ ಅವರ ಸೇವೆಯನ್ನು ನಾವು ಮಾಡ್ಕೊತ ಬಂದಿದ್ದೀವಿ ಅವರು ಏನು ಒಂದು ಆದೇಶ ಮಾಡ್ತಾರ ಆದೇಶದ ಅನುಗುಣವಾಗಿ ನಾವು ಇವತ್ತು ಅವರ ಜೊತೆಯಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಒಂದು ಮಾತು ಹೇಳಬೇಕನ್ನಿಸ್ತೈತಿ 2014ರಿಂದ 2019ರಲ್ಲಿ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಖರ್ಗೆ ಸಾಹೇಬರು ವಿರೋಧಿ ಲೋಕಸಭಾ ಸಭೆ ವಿರೋಧಿ ಪಕ್ಷದ ನಾಯಕರಾಗಿದ್ದರು ನಾನು ಬೆಳಗ್ಗೆ ಎದ್ದ ಕೂಡಲೇ ಅವ್ರ ಕಡೆ ಪತ್ರ ಹಿಡ್ಕೊಂಡು ಹೋಗ್ತೀನಿ ಅವ್ರು ಕೇಳ್ತಿದ್ರು ಏನು ತಂದಿಪ್ಪ ಮತ್ತ ಅಂತೇಳಿ ಏನಿಲ್ಲರಿ ಶಿಕ್ಷಣ ದೃಷ್ಟಿಯಿಂದ ನಮಗೆ ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನು ಮಂಜೂರು ಮಾಡಿಕೊಡಂದಾಗ ತಕ್ಷಣ ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನ ಮಂಜೂರು ಮಾಡಿ ಅವಾಯನ ಕೇಂದ್ರ ಸರ್ಕಾರದಲ್ಲಿ ಪ್ರಕಾಶ್ ಜಾವಡೇಕರ್ ಅವಾಗ ಕ್ಯಾಬಿನೆಟ್ ಮಂತ್ರಿಯಾಗಿದ್ದರು ಅವರಿಗೆ ಫೋನ್ ಮಾಡಿ ಹೇಳಿದ್ರು ಅವರು ಮರಾಠಿ ಒಳಗೆ ಮಾತಾಡ್ತಿದ್ರು ಖರ್ಗೆ ಸಾಹೇಬರು ಕೂಡ ಮರಾಠಿ ಒಳಗೆ ಮಾತಾಡಿದರು ಹೇಳಿದ್ರು ಪ್ರಕಾಶ್ ಹುಕ್ಕೇರಿ ನಿಮ್ಮ ಕಡೆ ಕಳಿಸ್ಕೊಡ್ತೀನಿ ಸದಲಗಾ ಕ್ಷೇತ್ರಕ್ಕೆ ಎರಡು ಕೇಂದ್ರೀಯ ವಿದ್ಯಾಲಯನ ಮಂಜೂರು ಮಾಡಿಕೊಡು ಅಂತ ಹೇಳಿದರು ಎರಡು ಕೇಂದ್ರೀಯ ವಿದ್ಯಾಲಯ ಒಂದು ಚುಕ್ಕೋಡಿಯಲ್ಲಿ ಒಂದು ಸದಲಗಾದಲ್ಲಿ ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನ ಪ್ರಾರಂಭ ಮಾಡಿದ್ದು ಯಾರಪ್ಪ ಅಂದ್ರೆ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಸುಮಾರು 1500 ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಏನೇ ಆಗಿದ್ರ ಕೇಂದ್ರದಿಂದ ಏನೇ ಕೆಲಸ ಆಗಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಯತ್ನದಿಂದ ಆಗೈತೆ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ ಸಿಆರ್ಎಫ್ ಯೋಜನೆಯಲ್ಲಿ ಒಂದು ಯಾದೆಯನ್ನು ನಾವು ತಗೊಂಡು ಅವ್ರ ಕಡೆ ತಗೊಂಡು ಹೋದಿವಿ ಅವಾಗ ಶಿವಣ್ಣ ಅವರು ಇದ್ರು ಅವರಂದ್ರು ನಾವು ಯಾದೆ ತಯಾರು ಮಾಡಾಕತ್ತೀವಿ ನೀವು ಯಾದೆ ತಯಾರು ಮಾಡಿ ತಂದಿದ್ದೀರಿ ಅವು ಎರಡೂ ಯಾದೆ ತಯಾರು ಮಾಡಿ ನಾವು ಅವಾಗ ಕೇಂದ್ರ ಸಚಿವರಾದ ನಿತೀಶ್ ಗಡ್ಕರಿಯ ಕಡೆ ಕಳಿಸಿಕೊಟ್ಟ ಅವಾಗ 47 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟದ್ದು ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಯತ್ನದಿಂದ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತ ನಮ್ಮ ನಮಗೆ ಒಂದು ಹೆಮ್ಮೆಯ ವಿಷಯ ಒಬ್ಬರು ಎಐಸಿಸಿಯ ಅಧ್ಯಕ್ಷರು ಇವತ್ತು ಸದಲಗಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರಲ್ಲ ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಅಂತೇಳಿ ನಾವೆಲ್ಲರೂ ಇವತ್ತು ವಿಚಾರ ಮಾಡಬೇಕು ಅವರು 224 ಕ್ಷೇತ್ರ ಇದ್ದು ಆದರೆ ನಮಗೆ ಒಂದ ಮಾತಿನಿಂದ ಅವರು ಹೇಳಿದ್ರು ಇಲ್ಲ ಚಿಕ್ಕೋಡಿಗೆ ನಾನು
ಪ್ರಚಾರಕ ನಾವು ಪ್ರಚಾರಾರ್ಥವಾಗಿ ನಾವು ಬರ್ತೇನೆ ಅಂತ ಹೇಳಿದ್ರು. ಆ ಒಂದು ದೃಷ್ಟಿಯಿಂದ ಇವತ್ತು ಇವ ಪ್ರಚಾರಾರ್ಥವಾಗಿ ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇವತ್ತು ಗಣೇಶ್ ಹುಕ್ಕೇರಿ ಅವ್ರನ್ನ ಪ್ರಚಂಡ ಮೊಹಮ್ಮತಿಂದ ಆರಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕಡೆ ಕಡೆಯಿಂದ ವಿನಂತಿ ಮಾಡ್ಕೋತೀನಿ. ಇವತ್ತು ಖರ್ಗೆ ಅವರು ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದಸ್ಯರಾಗಿ ಈ ಕ್ಷೇತ್ರವನ್ನು ನಾವು ಇದು ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಒಮ್ಮೆಯೂ ಕೂಡ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ 2013ವರೆಗೆ ಸದಲಗಾ ಕ್ಷೇತ್ರದ ನಾವು ಬೇರೆಯವರಿಗೆ ನಾವು ಬಿಟ್ಟುಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೇ ಇಲ್ಲಿ ಆಯ್ಕೆಯಾಗಿ ಬಂದಿದ್ದರು, ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದರು ಮತ್ತು ತಾಲೂಕು ಸಮಿತಿ ಸದಸ್ಯರಾಗಿ ಬಂದರು. ಎಲ್ಲ ಗ್ರಾಮ ಪಂಚಾಯತ್ಗಳು ಕಾಂಗ್ರೆಸ್ದ ಪರವಾಗಿದ್ದವು. ಇವತ್ತು ಆ ದೃಷ್ಟಿಯಿಂದ ನಾನು ಹೆಚ್ಚಿಗೆ ಮಾತಾಡಿದ ಮತ್ತೊಮ್ಮೆ ನಿಮ್ಮಲ್ಲಿ ಕಡೆಕಡೆಯಿಂದ ವಿನಂತಿ ಮಾಡ್ಕೋತಿದ್ದೆ. ಜನಸಾಗರ ಹರಿದು ಬರ್ತಾ ಇದೆ. ವಿಶೇಷವಾಗಿ ಇವತ್ತು ತಾಯಂದರು ಅಕ್ಕಂದ್ರೆ ಅಕ್ಕತಂಗಿಯರು ನಮ್ಮ ನಾಯಕರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ವಿಚಾರವನ್ನು ತಾವೆಲ್ಲರೂ ಇವತ್ತು ಕೇಳಲಿಕ್ಕೆ ಬಂದಿದ್ದೀರಿ. ಸಾಕಷ್ಟು ವೇದಿಕೆ ಮೇಲೆ ಮಹಾನುಭಾವರು ಅದಾರ. ಅವರೆಲ್ಲರೂ ಕರೆಸ್ ಅವರು ಈ ಸದಲಗಾ ಕ್ಷೇತ್ರದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರಂತೇಳಿ ನನಗೆ ನನಗೆ ವಿಶ್ವಾಸ ಐತಿ. ಆದಿಷ್ಟಿಂದ ನಾ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳಬೇಕಂದ್ರೆ ಸಮಯದ ಅಭಾವದಿಂದ ನಮ್ಮ ಹಿರಿಯ ನಾಯಕರಿಗೆ ಅವಕಾಶ ಮಾಡಿಕೊಟ್ಟು ಒಂದು ಎರಡು ಮಾತುಗಳನ್ನ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.